ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ಮಕ್ಕಳ ಮೇಲೆ ಪ್ರೀತಿ ಇದೆಯಾ? ಅಫ್ಕೋರ್ಸ್ ಎಲ್ಲರಿಗೂ ಎಲ್ಲರ ಮಕ್ಕಳ ಮೇಲೆ ಅವ್ರವ್ರ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಈ ವಿಷಯ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ನಿಮ್ಮ ಮಕ್ಕಳ ಮೇಲೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದ್ದರೆ ನೀವಲ್ಲ ನಿಮ್ಮ ಮಕ್ಕಳನ್ನ ಸ್ಕೂಲ್ಗೆ ಇವಾಗ ನೀವು ಸೇರ್ಸೋಕ್ಕೆ ಹೋಗ್ತಾ ಇದ್ದೀರಾ, ಸೇರಿಸ್ತೀರಾ. ಯಾಕಂದರೆ ಸ್ವಲ್ಪ ಜನಕ್ಕೆ ಈ ಲಾಕ್ಡೌನಲ್ಲಿ ಮನೆಯಲ್ಲಿದ್ದು ಇದ್ದು ಮಕ್ಕಳು ಕೊಡೋ ಟಾರ್ಚಲ್ಗೆ ನಿನಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಸಾಕು, ಸ್ಕೂಲ್ಗೆ ಹೋಗ್ಬಿಡಪ್ಪ, ಫಸ್ಟು ನೀನು ಮನೇಲಿ ಇರಬೇಡ ಅನ್ನೋ ಲೆವೆಲ್ಗೆ ಮಕ್ಕಳೆಲ್ಲ ಆಟ ಆಡ್ತಾರೆ. ಆ ಥರ ಆಟ ಆಡೋದಕ್ಕೆ ಮಕ್ಕಳು ಅನ್ನೋದು ನಾವೆಲ್ಲರೂ ಅಲ್ವಾ? ಆ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ತಾ ಇದ್ದೀರಾ? ಸೇರಿಸ್ಬೇಕಾದ್ರೆ ಇದರಿಂದ ಏನೇನು ಪ್ರಾಬ್ಲಮ್ ಇದೆ ಗೊತ್ತಾ? ಎಷ್ಟೆಷ್ಟು ದೊಡ್ಡ ಅನಾಹುತ ನಡೀತಾ ಇದೆ ಗೊತ್ತಾ? ನಿಮ್ಮ ಯಾರಿಗಾದರೂ ಆ ವಿಷಯನೆಲ್ಲ ವೀಡಿಯೋದಲ್ಲಿ ನೋಡೋಣ, ಸ್ಕಿಪ್ ಮಾಡದೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸರ್ಕಾರ ಯಾಕೆ ಶಾಲೆಗಳು ತೆರೆಯೋಕ್ಕೆ ಇಷ್ಟೊಂದು ಆತುರ ಪಡ್ತಾ ಇದೆ, ಯಾಕೆ ಇಷ್ಟೊಂದು ಪ್ರೆಷರ್ ಆಗ್ತಾ ಇದ್ದಾರೆ ಶಾಲೆಗಳು ತೆರೀಬೋದಂತ? ಬಟ್ ಸರ್ಕಾರಕ್ಕೆ ಇದರಿಂದ ಮೂರು ಬೆನಿಫಿಟ್ ಇದೆ. ಅದರಲ್ಲಿ ಒಂದು ಬೆನಿಫಿಟ್ಟು ಸರ್ಕಾರಕ್ಕೆ, ಫಸ್ಟು ಕಾಲೇಜು ಸ್ಕೂಲೆಲ್ಲ ಇಟ್ಟಿರೋದು ಗೌರ್ಮೆಂಟಲ್ಲಿರೋ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಅಂಥವರೇ, ಅವ್ರಗಳು ಅದೆಲ್ಲ ಮುಚ್ಚಿಬಿಟ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ಸು, ದೊಡ್ಡ ದೊಡ್ಡ ದುಡ್ಡು ಜಾಸ್ತಿ, ಅದರಿಂದ ಅವ್ರಿಗೆ ಬರೋ ಸಂಪಾದನೆ ಅಂತ ಈ ಸ್ಕೂಲ್ಗಳಿಂದ ಕಾಲೇಜ್ಗಳಿಂದನೇ. ಇದನ್ನು ಮುಚ್ಚಿಬಿಟ್ರೆ ಸರ್ಕಾರದಲ್ಲಿರೋ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ದುಡ್ಡು ಹೋಗೋದು ನಿಂತೋಗುತ್ತೆ. ಎರಡನೇದು, ಈ ಬುಕ್ಸು ಪೆನ್ನು ಇದೆಲ್ಲ ಸೇಲಿಂಗು ಫುಲ್ ಕಮ್ಮಿ ಆಗಿದೆ, ಗೌರ್ಮೆಂಟಿಗೆ ಟ್ಯಾಕ್ಸ್ ಹೋಗ್ತಾಯಿಲ್ಲ. ಒಂದು ಬುಕ್ಕು ಪೆನ್ನಿಂದ ಏನು ಹೋಗುತ್ತೆ ಅಂತೀರಾ? ಒಂದು ಪೆನ್ನು ಬುಕ್ ಅಂತ ನೋಡೋಕ್ಕಾಗಲ್ಲ. ಇವಾಗ ಒಂದು ಸ್ಕೂಲಲ್ಲಿ 1,000 ಜನ ಇದ್ದಾರೆ ಅಂದರೆ ಮ್ಯಾಕ್ಸಿಮಮ್ ಸ್ಕೂಲಲ್ಲಿ 1,000 ಪೆನ್ಸು ಒಂದು ತಿಂಗ್ಳಿಗೆ ಸೇಲ್ ಆಗುತ್ತೆ. ಒಂದು ತಿಂಗ್ಳಿಗೆ 1,000 ಅಂದರೆ ಎಷ್ಟು ಸ್ಕೂಲ್ ಇದೆ, ಎಷ್ಟು ಲೆಕ್ಕ ಇದೆ, ಎಷ್ಟು ಕೋಟಿ ಕೋಟಿ ನಮ್ಮ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ. ಇದರಿಂದ ದುಡ್ಡು ಬೇಕು. ಅದಕ್ಕಿಂತ ಇನ್ನೊಂದು, ಶಾಲೆಗಳು ನಡೆಸಬೇಕು, ಸ್ಕೂಲ್ ಟೀಚರ್ಗಳಿಗೆ ಎಲ್ಲರಿಗೂ ಪೇಮೆಂಟ್ ಕೊಡಬೇಕು, ದೊಡ್ಡ ದೊಡ್ಡ ಗೌರ್ಮೆಂಟು ಸ್ಕೂಲು ಅವ್ರಿಗೆಲ್ಲ ದುಡ್ಡು ಬೇಕು. ಅದಕ್ಕೋಸ್ಕರ ಮಕ್ಕಳ ಪ್ರಾಣನ ತೆಗೆಯೋಕ್ಕೆ, ಶಾಲೆಗಳು ಓಪನ್ ಮಾಡೋಕ್ಕೆ ಗೌರ್ಮೆಂಟ್ ಹತ್ರ ಪರ್ಮಿಷನ್ ತಗೊಂಡಿರೋದು. ಗೌರ್ಮೆಂಟ್ಗೂ ದುಡ್ಡಿಲ್ಲ, ಗೌರ್ಮೆಂಟ್ಗೆ ಬೇಕಾಗಿರೋದು ಒಂದೇ ಒಂದು ದುಡ್ಡು. ಜನರಿಗೆ ಆಹಾರ, ಅವರು ಕಷ್ಟದಲ್ಲಿದ್ದಾರೆ, ಅವ್ರು ನೋವು ಪಡ್ತಾರೆ, ಅವ್ರು ಇವಾಗ ದುಃಖದಲ್ಲಿದ್ದಾರೆ, ಅದೆಲ್ಲ ಬೇಡ. ಇವ್ರಿಗೆ ಸರ್ಕಾರ ನಡೆಸೋಕ್ಕೆ ದುಡ್ಡು ಬೇಕು. ಯಾರು ಹೆಂಗಾದರೂ ಸಾಯಿರಿ, ಏನಾದರೂ ಮಾಡಿ, ನಮಗೆ ದುಡ್ಡು ಕೊಟ್ಬಿಡಿ ಅನ್ನೋ ಥರ ಇದೆ ನಮ್ಮ ಸರ್ಕಾರ. ನಿಮಗೆ ನಿಮ್ಮ ಮಕ್ಕಳ ಮೇಲೆ ಅಕ್ಕರೆ ಇದೆಯಾ? ಹಾಗಾದರೆ ನೀವು ಫಸ್ಟ್ ಕೇಳಬೇಕಾಗಿರೋದು, ನಿಮ್ಮ ವಿಧಾನಸಭಾ ಓಪನ್ ಮಾಡಿ, ನಿಮ್ಮ ಆಫೀಸ್ಗಳು ಓಪನ್ ಮಾಡಿ, ಅಲ್ಲಿ ಯಾವಾಗಲೂ ಬರೋ ಥರ ಜನರನ್ನ ಬರೋಕ್ಕೆ ಬಿಡಿ, ಅವರೆಲ್ಲ ಚೆಂದಾಗಿರಲಿ, ಅವ್ರಿಗೆ ಯಾರಿಗೂ ಕೊರೋನಾ ಕೇಸ್ ಬಂದಿಲ್ಲ. ನಿಮ್ಮ ವಿಧಾನಸಭೆಯಲ್ಲಿ ಮಿನಿಸ್ಟರು, ಎಂ ಪಿ, ಎಮ್ ಎಲ್ ಎ, ಕೌನ್ಸಿಲರ್ ಎಲ್ಲರೂ ಜನದ ಜೊತೆ ಬಿಡಿ, ಅವ್ರಿಗೆ ಯಾವುದೂ ಕೊರೋನಾ ಕೇಸ್ ಬಂದಿಲ್ಲ, ಅವ್ರು ನಾರ್ಮಲಾಗೇ ಇದ್ದಾರಂದರೆ ಒಂದು ತಿಂಗಳವರೆಗೂ, ಆಮೇಲೆ ಶಾಲೆಗಳು ಓಪನ್ ಮಾಡೋಕ್ಕೆ ಬಿಡಿ. ಮುಂದೆ ಜೀವನನೇ ಮಕ್ಕಳು, ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಇದೆ. ಈ ವಯಸ್ಸಾದವರು ಎಮ್ ಎಲ್ ಎ ಎಂ ಪಿಗಳು ಎಷ್ಟು ದಿನ ಇರ್ಬೋದು? ಇವ್ರಿಗಲ್ಲಿ ಮಾತ್ರ ಸೇಫ್ಟಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಮಾಡೋದು, ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅನ್ನೋ ಹೇಳೋದು, ಎಲ್ಲಾದರೂ ಮಕ್ಕಳ ಹತ್ರ ಹೇಳಿ ಇದು ಮಾತು ಮಕ್ಕಳು ಕೇಳಿದಾರ? ಅಂಥದ್ರಲ್ಲಿ ನಾವು ಮಕ್ಕಳನ್ನ ಡಿಸ್ಟೆನ್ಸ್ ಇಟ್ಟು ಶಾಲೆಗಳು ತೆಗಿತೀವಿ, ಪಾಠಗಳು ನಡೆಸ್ತೀವಿ ಅಂತ ಹೇಳಿದ್ರೆ ನಡೆಯೋ ಕೆಲಸನ ಅದು ಖಂಡಿತ ನಡೆಯಲ್ಲ. ಮೇನಾಗಿ ಮಕ್ಕಳಿಗೆ ಎಜುಕೇಷನ್ ಬೇಕೇ ಬೇಕು, ಅವ್ರಿಗೆ ಎಜುಕೇಷನೇ ಅವ್ರ ಜೀವನ. ಬಟ್ ಅದಕ್ಕಂತ ಪ್ರಾಣಕ್ಕಿಂತ ಎಜುಕೇಷನ್ ಮುಖ್ಯನ ಅಂತ ಕೇಳಿದ್ರೆ ನನಗೆ ಗೊತ್ತಿರೋಗು, ನಾನು ಪ್ರಾಣನೇ ಮುಖ್ಯ ಅಂತ ಹೇಳ್ತೀನಿ. ಎಜುಕೇಷನ್ ಇವತ್ತಿಲ್ಲ ನಾಳೆ ಕೂಡ ಕಲಿಬೋದು, ಪ್ರಾಣ ಹೋದ್ಮೇಲೆ ಏನು ಕಲಿತೀರಾ? ಏನೂ ಕಲಿಯೋಕ್ಕಾಗಲ್ಲ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮಕ್ಕಳ ಜೀವನ ಮುಖ್ಯ. ಈ ವರ್ಷ ಎಲ್ಲ ಬರೋ ವರ್ಷ ಸ್ಕೂಲ್ ಸ್ಟಾರ್ಟ್ ಮಾಡಲಿ, ಚಿಂತೆ ಏನಿಲ್ಲ, 1 ವರ್ಷ ತಾನೇ ಆಲ್ರೆಡಿ, ಇವಾಗ 1/2 ತಿಂಗಳು ಆಗೋಯ್ತು ಈ ವರ್ಷದಲ್ಲಿ, ಇನ್ನು ಸ್ವಲ್ಪ ದಿವಸದಲ್ಲಿ ಈ ವರ್ಷ ಎಲ್ಲ ಮುಗಿಸ್ಲಿಕ್ಕೆ ಇನ್ನು ಯಾವ್ಯಾವ ಕಾಯಿಲೆ ಬರುತ್ತೆ, ಯಾವ್ಯಾವ ರೋಗ ಬರುತ್ತೆ ಅಂತಲೇ ಗೊತ್ತಿಲ್ಲ. 15 ದಿವಸಕ್ಕೆ ಹೊಸ ಹೊಸ ರೋಗ, ಹೊಸ ಹೊಸ ಕಾಯಿಲೆ ಅನ್ನೋದು ಶುರು ಆಗ್ತಾನೆ ಇದೆ. ಅದರಲ್ಲೂ ಇವಾಗ ಕರ್ನಾಟಕದಲ್ಲಿ 500 ಕೇಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದಕ್ಕೆ ಮೇಲೆ ಎಲ್ಲ ಕೇಸ್, 500 ಕೇಸ್ಗಳ ಮೇಲೆ, 300 ಕೇಸ್ಗಳ ಮೇಲೆ, ಯಾವಾಗವರೆಗೂ 2 ನಂಬರ್ ಡಿಜಿಟೇ ಇತ್ತು ಕೇಸ್ ಬರೋದು, ಇವಾಗ 3 ನಂಬರ್ ದಾಟಿದೆ, ನೆಕ್ಸ್ಟ್ 4 ನಂಬರು ಆಟೋಮೆಟಿಕ್ಕಾಗಿ ಮುಂದೆ ಮೂವ್ ಆಗ್ತಾನೆ ಇದೆ. ಬೇರೆ ದೇಶದಿಂದ ಕೆಲಸಗೆ ಗೌರ್ಮೆಂಟಿಗೆ ದುಡ್ಡು ಬೇಕಂತ ಎಲ್ಲರನ್ನೂ ಒಳಗಡೆ ಕರೀತಾ ಇದ್ದಾರೆ, ಎಲ್ಲರನ್ನೂ ಮಾಡ್ತಾ ಇದ್ದಾರೆ. ಬಟ್ ಮಕ್ಕಳ ಮೇಲೇನೂ ಇವರು ದುಡ್ಡು ಸಂಪಾದಿಸೋಕ್ಕೆ ನೋಡೋದು ತುಂಬ ದೊಡ್ಡ ತಪ್ಪು. ಇದರಿಂದ ಒಂದೇ ಒಂದು ವಿಷಯ ತಿಳ್ಕೊಳ್ಳಿ, ಮಕ್ಕಳು ಟಾರ್ಚಲ್ ಕೊಡ್ತಾರೆ, ಅದು ಮಾಡ್ತಾರೆ, ಅದರಿಂದ ನೀನು ಸ್ಕೂಲ್ಗೆ ಹೋಗಪ್ಪ ಅಂತ ಹೇಳಿದ್ರೆ ಮಕ್ಕಳೇ 4 ದಿವಸ ಇಲ್ಲ ಅಂದಮೇಲೆ ನೀವು ಯಾರಿಗೆ ಹೇಳ್ತೀರಾ ಟಾರ್ಚಲ್ ಇದೆ ಅಂತ? ನಿಮ್ಮದೇ ಇದ್ಬಿಡ್ತೀರಾ? ಅಯ್ಯೋ ಮನೇಲಿ ಮಕ್ಕಳಿಲ್ಲ, ಸೌಂಡ್ ಇಲ್ಲ ಅಂತ ನಿಮ್ಮದೇ ಗಿರೋಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ? ಯಾರ ಕೈಯಲ್ಲೂ ಖಂಡಿತ ಮಕ್ಕಳಿಲ್ಲದೆ ಅವ್ರ ಕೈಲಿ ಜೀವನ ಮಾಡೋಕ್ಕಾಗಲ್ಲ. ಅವ್ರು ದುಡಿಯೋದು ಸಂಪಾದಿಸೋದು ಎಲ್ಲನೂ ಅವ್ರ ಮಕ್ಕಳಿಗೋಸ್ಕರನೇ. ಅಂಥದ್ರಲ್ಲಿ ಈ ವರ್ಷ ಎಲ್ಲ ಬರೋ ವರ್ಷ, ಸರಿ ಇನ್ನೊಂದು 4 ತಿಂಗಳು ಹೋಗಲಿ, ಇನ್ನೊಂದು 3 ತಿಂಗಳು ಹೋಗಲಿ, ಇಲ್ಲಾಂದರೆ ಈ ವರ್ಷ ಎಲ್ಲರನ್ನೂ ಪಾಸ್ ಮಾಡಿ, ಏನು ದೊಡ್ಡ ವಿಷಯನ ಕಿತ್ತೋಗೋದೇನಿಲ್ಲ.
ಅಲ್ವಾ? ನೀವು ದೊಡ್ಡ ತಂದೆ ತಾಯಿಗಳಾಗಿ ದೊಡ್ಡ ದೊಡ್ಡ ಸ್ಕೂಲಲ್ಲಿರೋರೆಲ್ಲರೂ ಗುಂಪಾಗಿ ಸೇರಿ ನೀವೆಲ್ಲರೂ ಮಾತಾಡಿಕೊಂಡು ಈ ಸ್ಕೂಲು ನಾವು ಮಕ್ಕಳನ್ನ ಕಲಿಸಲ್ಲ, ಇವ್ರು ಆನ್ಲೈನಲ್ಲಿ ಫೀಸ್ ಕಟ್ಟಿ ಮೆಸೇಜ್ಗಳ ಮೇಲೆ ಮೆಸೇಜ್ ಮಾಡ್ತಾ ಇದ್ದಾರೆ, ಫೀಸ್ ಕಟ್ಟಿ ಅಡ್ಮಿಷನ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಕೇಳಬೇಡಿ, ಈ ವರ್ಷ ಕಲ್ಸೋಕ್ಕಾಗಲ್ಲ, ಕೊರೋನಾ ಕಮ್ಮಿ ಆದಮೇಲೆ ಕಲಿಸ್ತೀನಂತ ಹೇಳಿ. ನಿಮಗೆ ನಿಮ್ಮ ಮಕ್ಕಳಿಗಿಂತ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಮುಖ್ಯನೇ ಅಲ್ಲ. ಈ ವರ್ಷ ಇಲ್ವಾ ಇನ್ನೊಂದು ವರ್ಷ ಮುಂದೆ ಓದ್ತಾರೆ, ದೊಡ್ಡ ಪ್ರಾಬ್ಲಮ್ ಏನೂ ಆಗ್ಬಿಡಲ್ಲ, ಗಂಟೇನು ಮುಳುಗೋಗಲ್ಲ ಯಾರಿಗೂ. ಮಕ್ಕಳಿಗಿಂತ ಜೀವನ ಯಾವುದು ಇಲ್ಲ ಇಂಪಾರ್ಟೆಂಟ್, ಅದನ್ನ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ.